ನಮಸ್ಕಾರ ರೈತ ಬಾಂಧವರೆ, ನಾನು ಕೃಷ್ಣನಾಗ್ ಮಾತಾಡ್ತಾ ಇರೋದು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತ್ಯಾಗರ್ತಿ ಹತ್ತಿರ ಮುಳ್ಕೆರೆ ಅನ್ನೋ ಊರಿನಿಂದ ಡಾಕ್ಟರ್ ಸಾಯಿಲನ್ನ ಒಂದು ವರ್ಷದಿಂದ ಇವರು ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರ ತೋಟದಲ್ಲಿ ಆಗಿರೋ ಬದಲಾವಣೆನ ನಾವು ಅವರಿಂದನೇ ಇವತ್ತು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಸರ್ ನಿಮ್ದೊಂದು ಪರಿಚಯ ಮಾಡ್ಕೊಳ್ತೀರಾ? ಮಂಜುನಾಥ್ ಅಂದ್ಬಿಟ್ಟು ಮುಳ್ಕೆರೆ ಗ್ರಾಮ ಬರುತ್ತೆ, ಸಾಗರ ತಾಲೂಕು. ಓಕೆ. ಆಲ್ಮೋಸ್ಟಲ್ ಟೂ ಇಯರಿಂದ ನಾನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇಯರ್ ಇಯರ್ ಒಂದು ಪ್ರಾಫಿಟ್ ಜಾಸ್ತಿ ಆಗಿದೆ, ಖರ್ಚು ಕಡಿಮೆ ಆಗ್ತಾ ಇದೆ. ಈಗ ಹೋದ ವರ್ಷ ಸರ್ ನಿಮ್ಮ ತೋಟ ಅಂದ್ರೆ ನಿಮ್ಮ ತೋಟದ ಕಂಡೀಷನ್ ಹೇಗಿತ್ತು ಸರ್? ಅಂದ್ರೆ ಗಿಡ ಕಲರ್ ಎಲ್ಲ ಆಗಿರ್ಬೋದು, ಕಲರ್ ಎಲ್ಲ ಸ್ವಲ್ಪ ಡಮ್ ಡಲ್ ಇತ್ತು, ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಓಕೆ. ಬಟ್ ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಈ ಸರಿ ಈಡ್ ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ. ಸೊ ಇಳುವರಿ ವಿಚಾರಕ್ಕೆ ಆಮೇಲೆ ಮಾತಾಡೋಣ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಹೋದ ವರ್ಷ ನಿಮಗೆಲ್ಲ ಈ ಡ್ರಾಪಿಂಗ್ಸ್ ಎಲ್ಲ ಹೆಂಗಿತ್ತು? ಅಂದ್ರೆ ಮಿಳ್ಳಗಳು ಉದುರ್ಕೊಳ್ಳೋದೆಲ್ಲ ಹೇಗಿತ್ತು? ಡ್ರಾಪಿಂಗ್ ಸಿಗಬಿಟ್ಟಿತ್ತು ಅಂದ್ರೆ ಈ ವರ್ಷಕ್ಕಿಂತ ಹೋದ ವರ್ಷ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇತ್ತು, ಬಿಸಿಲು ತುಂಬಾ ಕಡಿಮೆ ಇತ್ತು ಹೋದ ವರ್ಷ ಅಲ್ವಾ ಅಶೋಕ್ ಅವರೇ? ಹೌದು ಸರ್. ಆದ್ರೆ ಡ್ರಾಪಿಂಗ್ಸ್ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರಿ ನೀವು ಲಾಸ್ಟ್ ಟೈಮು. ಲಾಸ್ಟ್ ಟೈಮ್ ಸ್ಪ್ರೇ ಮಾಡಿದಿನ ಮೆಟೀರಿಯಲ್ ತಗೊಂಡು ಹೋಗಿ ಬಂದಾಗ ನೀವು ಡ್ರಾಪಿಂಗ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಬಟ್ ಈ ತರ ಬಿಸಿಲಿದ್ರು ಅಷ್ಟೊಂದು ಡ್ರಾಪಿಂಗ್ ಇಲ್ಲ, ಒನ್ ಆರ್ ಟೂ ಇದೆ ಅಷ್ಟೇ. ಈಗ ನಾವು ಆಕಡೆಯಿಂದ ಎಲ್ಲ ನಾವು ಆಗ್ಲಿ ಬಂದಾಗ್ಲಿಂದ ಓಡಾಡ್ತಾ ಇದ್ವಿ, ಡ್ರಾಪಿಂಗ್ಸ್ ಇಲ್ಲ. ನನ್ನ ಪ್ರಕಾರ ಒಂದ್ ಎರಡೋ ಮೂರೋ ಗಿಡದಲ್ಲಿ ಒಂದೆರಡು ಗಿಡದಲ್ಲಿ ಕಾಣಿಸಿರ್ಬೋದು ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಈ ಸರಿ ಡ್ರಾಪಿಂಗ್ಸ್ ಅಷ್ಟೇ ಇಲ್ಲ, ಇಲ್ಲ ಕಡಿಮೆ ಆಗಿದೆ. ಹೋದ ವರ್ಷ ನಿಮ್ದು ಟೋಟಲ್ ಗಿಡದಿಂದ ಎಷ್ಟು ಕ್ವಿಂಟಲ್ ಅಡಿಕೆ ಆಗಿತ್ತು ಸರ್? ಇದೆಷ್ಟು ಗಿಡ ಇರೋದು ಟೋಟಲ್? ಒಂದು 600 ಗಿಡ ಏನೋ ಆಗುತ್ತೆ. 600 ಗಿಡ ಲಾಸ್ಟ್ ಟೈಮ್ ಒಂದು 50 ಕ್ವಿಂಟಲ್ ಏನೋ ಆಗಿತ್ತು ಮೋಸ್ಟ್ಲಿ. 50 ಕ್ವಿಂಟಲ್ ಕ್ವಿಂಟಲ್. ನಾವು ಬಂದು ಎಲ್ಲ ನೀರಿನ ಬಗ್ಗೆ ಎಲ್ಲ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ಬೇಕು ಅದೆಲ್ಲ ಕಂಪ್ಲೀಟ್ ನಿಮಗೆ ಒಂದ್ಸರಿ ಮಾಹಿತಿ ಕೊಟ್ಟೋಗಿದ್ದೆ. ಇದು ಎರಡನೇ ಟೈಮ್ ನಾವು ನಿಮ್ಮ ಟೋಟಲ್ ಬಂದಿರೋದು.